Okay, next topic or next slide we have reason for budgeting of an event. Yeah, reason ge why they are conducting the budgeting process before conducting an event, and then we'll see certain point. First point, it says that financial decision. Financial decision affects every area of the event, and it must be established early in the process and monitored on a regular basis. To get a effective financial decision. So ನಾವು ಯಾವುದೇ ಒಂದು ಒಂದು ಫಂಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಎಷ್ಟು ನಮಗೆ ಫೈನಾನ್ಸ್ ಬೇಕಾಗಿರುತ್ತೆ ಮತ್ತೆ ಯಾವ ರೀತಿ ಒಂದು ಒಳ್ಳೆ ಡಿಸಿಷನ್ ನ ತಗೊಂಬೇಕು ಅನ್ನೋದು ಯಾವ್ದ್ರ ಗೊತ್ತಾಗುತ್ತೆ ವೆನ್ ಯು ಪ್ರಿಪೇರ್ ದ ಬಜೆಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕ್ಲಿಯರ್ ವೇ ಆಫ್ ಐಡೆಂಟಿಟಿ. ಬಜೆಟ್ ಆರ್ ಎ ಕ್ಲಿಯರ್ ವೇ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಅಲೋಕೇಟಿಂಗ್ ಫಂಡ್ಸ್ ಅಂಡ್ ಕಮ್ಯುನಿಕೇಟಿಂಗ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ಬಜೆಟ್ ನಿಮ್ಗೆ ಒಂದು ಪ್ರಾಪರ್ ರೂಟ್ ನ ತೋರಿಸುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ಎಷ್ಟೆಷ್ಟು ನಾವು ಖರ್ಚು ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಫ್ಯೂಚರ್ ಪ್ಲಾನಿಂಗ್. ದೇ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆನ್ ಬೇಸಿಸ್ ಆಫ್ ಬೇಸಿಸ್ ಫಾರ್ ಇವ್ಯಾಲ್ಯೂಯೇಷನ್ ಅಂಡ್ ಹೆಲ್ಪ್ ಫಾರ್ ದ ಫ್ಯೂಚರ್ ಪ್ಲಾನಿಂಗ್. ಸೊ ಒಂದು ಬಜೆಟ್ ಇಂದ ಫ್ಯೂಚರ್ ಅಲ್ಲಿ ಯಾವ ರೀತಿ ಅದು ಯೂಸ್ ಆಗುತ್ತೆ ಮತ್ತೆ ಎಷ್ಟು ನಾವು ದುಡ್ಡನ್ನ ಉಳಿಸ್ಬೋದು ಮತ್ತೆ ಯಾವ ರೀತಿ ಎಫೆಕ್ಟಿವ್ ಆಗಿ ಸ್ಪೆಂಡ್ ಮಾಡಬಹುದು ಅಂತ ಏನಾಗುತ್ತೆ ನಮ್ಗೆ ಫ್ಯೂಚರ್ ಪ್ಲಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ದ ಪ್ರೊಜೆಕ್ಷನ್ ಆಫ್ ರೆವಿನ್ಯೂ ಅಂಡ್ ಎಕ್ಸ್ಪೆಂಡಿಚರ್. ವಿತ್ ಹೆಲ್ಪ್ ಆಫ್ ದ ಬಜೆಟ್ ವಿ ಕ್ಯಾನ್ ಹ್ಯಾವ್ ಎ ಪ್ರೊಜೆಕ್ಷನ್ ಆರ್ ಎಸ್ಟಿಮೇಷನ್ ಯಾವ ಯಾವ ಕಾರ್ನರ್ ಅಲ್ಲಿ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ರೆವಿನ್ಯೂ ಅಂಡ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಬೇರ್ ದ ಎಕ್ಸ್ಪೆನ್ಸಸ್ ಅಂತ ಯಾವ್ದ್ರಿಂದ ಗೊತ್ತಾಗುತ್ತೆ ಅಂತಂದ್ರೆ ವಿ ವಿಲ್ ಕಮ್ ಟು ನೋ ವಿತ್ ಹೆಲ್ಪ್ ಆಫ್ ದ ಬಜೆಟ್. ನೆಕ್ಸ್ಟ್ ವಿ ಹ್ಯಾವ್ ಅಲೋಕೇಶನ್ ಆಫ್ ಸ್ಟಾಫ್. ಸೊ When you are conducting an any event, antandre how much staff member you are going to require, the what are all the expenses you are going to pay to the staff anta, that you are going to get an idea when you are going to prepare a budget. Okay, next slide we have. Next slide, next slide we have that good morning friends, I am Lavanya from Sharada Degree College. Now we talk about principle of event management. So before going to the third chapter or third module, we'll just glance on previous topic. The topics are event and event management. So go to the topic now. Event. It means to communicate particular message to target audience. As I told you in the classroom, event, it is nothing but you are going to convey a message to the particular audience or to the particular group of audience is called event. Event antandre ondu particular messages na adrike sambandhapatta audience ge convey maduvanta process ge heltivi event anta helta hogtivi. Next topic, event management. It is the process of designing and procuring of an event. So event management, it is nothing but how well you are going to presenting an event in an appropriate manner with well equipped way or with well equipped sort of material or all sort of requirement. That process we call as event management. Event management antandre ondu event na ಯಾವ ರೀತಿ ಡಿಸೈನ್ ಮಾಡಿ ಮತ್ತೆ ಯಾವ ರೀತಿ ಅಪ್ರೋಪ್ರಿಯೇಟ್ ಮೆಟೀರಿಯಲ್ಸ್ ನ ಇಟ್ಕೊಂಡು ನೀವು ಪ್ರೆಸೆಂಟ್ ಮಾಡ್ತಿದ್ದೀರಲ್ಲ ಆ ಪ್ರೊಸೆಸ್ ಗೆ ಏನ್ ಹೇಳ್ತೀವಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಕ್ಲಿಯರ್? ಸೊ ನೌ ವಿಲ್ ಗೋ ಟು ದ ಥರ್ಡ್ ಮಾಡ್ಯೂಲ್ ಆರ್ ಥರ್ಡ್ ಚಾಪ್ಟರ್, ಕಂಡಕ್ಟ್ ಆಫ್ ಆನ್ ಇವೆಂಟ್. ಸೊ ಇಯರ್ ದ ಫಸ್ಟ್ ಟಾಪಿಕ್ ವಿ ಹ್ಯಾವ್ ಕಂಡಕ್ಟಿಂಗ್ ಆಫ್ ಆನ್ ಇವೆಂಟ್. ಇಫ್ ಯು ವಾಂಟ್ ಟು ಕಂಡಕ್ಟ್ ಎನಿ ಇವೆಂಟ್ ಯು ನೀಡ್ ಟು ಕೆಪ್ಟ್ ಇನ್ ಯುವರ್ ಮೈಂಡ್ ಸರ್ಟನ್ ಪಾಯಿಂಟ್. ದೋಸ್ ಪಾಯಿಂಟ್ಸ್ ಆರ್ ಆಸ್ ಫಾಲೋಸ್. ಕೆಲವೊಂದು ಈವೆಂಟ್ ನ ನೀವು ಯಾವುದೇ ಈವೆಂಟ್ ನ ನೀವು ಕಂಡಕ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ನ ನೀವು ಮೈಂಡ್ ಅಲ್ಲಿ ಗ್ಲಾನ್ಸ್ ಮಾಡ್ಬೇಕಾಗಿರುತ್ತೆ. ಆ ಕೆಲವೊಂದು ಪಾಯಿಂಟ್ಸ್ ಯಾವ್ದು ಅಂತ ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಅನಲೈಸ್ ದ ಓವರ್ ಆಲ್ ಪ್ರೈಮರಿ ಗೋಲ್. ಸೊ ದ ಆಬ್ಜೆಕ್ಟ್ ಬಿಹೈಂಡ್ ಕಂಡಕ್ಟಿಂಗ್ ಆನ್ ಈವೆಂಟ್ ಮಸ್ಟ್ ಬಿ ಅನಲೈಸ್ಡ್ ಬೈ ಈವೆಂಟ್ ಮ್ಯಾನೇಜರ್.
So before conducting any event, as a event manager, he must be clear about his objective. Avana uddesha yenu. ಇಂಥ ಈ ಇವೆಂಟ್ ನ ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ಆ ಇವೆಂಟ್ ನ ಯಾಕೆ ಕಂಡಕ್ಟ್ ಮಾಡಬೇಕು ಅಂತ ಆಸ್ ಎ ಇವೆಂಟ್ ಮ್ಯಾನೇಜರ್ ಈ ಮಸ್ಟ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಸ್ ಪ್ರೈಮರಿ ಗೋಲ್. ಸೆಕೆಂಡ್, ವಿ ಹ್ಯಾವ್ ಸೆಲೆಕ್ಷನ್ ಆಫ್ ಪ್ಲಾನಿಂಗ್ ಕಮಿಟಿ. ಪ್ಲಾನಿಂಗ್ ಕಮಿಟಿ ಶುಡ್ ಕನ್ಸಿಸ್ಟ್ ಆಫ್ ಸ್ಟಾಫ್, ಬೋರ್ಡ್ ಮೆಂಬರ್ ಅಂಡ್ ವಾಲಂಟರೀಸ್. ಸೊ ಆಸ್ ಎ ಇವೆಂಟ್ ಮ್ಯಾನೇಜರ್ ಈ ಮಸ್ಟ್ ಬಿ ನೋ ಅಬೌಟ್ ಇಸ್ ಟೀಮ್ ಆರ್ ಕಮಿಟಿ. ಇವೆಂಟ್ ಮ್ಯಾನೇಜರ್ ಆಸ್ ಎ ಇವೆಂಟ್ ಮ್ಯಾನೇಜರ್ ಅವರಿಗೆ ಅವ್ರ ಟೀಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇರಬೇಕು, ಯಾರ್ಯಾರ ಟೀಮ್ ಅಲ್ಲಿ ಇರಬೇಕು ಮತ್ತೆ ಯಾರು ಸೂಪರ್ವೈಸ್ ಮಾಡ್ಬೇಕು ಅಂತ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ನ ಅವ್ರು ಮೊದಲೇ ಏನ್ ಮಾಡ್ಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ದಟ್ ಪಾಯಿಂಟ್ ಇಸ್ ಅಬೌಟ್ ಸೆಲೆಕ್ಷನ್ ಆಫ್ ಪ್ಲಾನಿಂಗ್ ಕಮಿಟಿ. ನೆಕ್ಸ್ಟ್ ವಿ ಹ್ಯಾವ್ ಥರ್ಡ್ ಪಾಯಿಂಟ್, ಕ್ರಿಯೇಷನ್ ಆಫ್ ಮಾಸ್ಟರ್ ಪ್ಲಾನ್ ಅಂಡ್ ಬಜೆಟ್. ಇಫ್ ಯು ವಾಂಟ್ ಟು ಕಂಡಕ್ಟ್ ಎನಿ ಇವೆಂಟ್ ವಿಥೌಟ್ ಪ್ಲಾನ್ ಅಂಡ್ ಬಜೆಟ್ ಯು ಕೆನಾಟ್ ಡೂ ಎನಿಥಿಂಗ್. ಇಫ್ ಯು ವಾಂಟ್ ಟು ಸ್ಟೆಪ್ ಔಟ್ ಆಫ್ ದ ಹೋಮ್ ಯು ಮಸ್ಟ್ ಬಿ ಹ್ಯಾವಿಂಗ್ ದ ಪ್ಲಾನ್. ಓಕೆ, ಸೊ ಮನೆಯಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಯು ಮಸ್ಟ್ ಬಿ ಹ್ಯಾವಿಂಗ್ ಎ ಪ್ರೀ ಪ್ಲಾನ್. ನಾವ್ ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ, ಜಾಬ್ ಅಲ್ಲಿ ಎಷ್ಟು ನಮ್ಗೆ ಬಜೆಟ್ ಇದೆ, ಇನ್ ಕೇಸ್ ಇಫ್ ಯು ಹ್ಯಾವ್ 1000 ರುಪೀಸ್ ಅಂತಂದ್ರೆ ಆ 1000 ರುಪೀಸ್ ನ ಯಾವ ರೀತಿ ಎಲ್ಲ ಖರ್ಚು ಮಾಡ್ಬೋದು ಅಂತ. ಸೇಮ್ ವೇ ಇಫ್ ಯು ವಾಂಟ್ ಟು ಕಂಡಕ್ಟ್ ಎನಿ ಇವೆಂಟ್ ಯು ಮಸ್ಟ್ ಬಿ ಹ್ಯಾವಿಂಗ್ ಎ ಪ್ರಾಪರ್ ಬಜೆಟ್. ಓಕೆ, ವಿಥೌಟ್ ಪ್ರಾಪರ್ ಬಜೆಟ್ ಇಸ್ ನಾಟ್ ಏಬಲ್ ಟು ಕಂಡಕ್ಟ್ ಎನಿ ಇವೆಂಟ್. ಬಜೆಟ್ ಮತ್ತೆ ಪ್ಲಾನ್ ಏನಾಗಿರುತ್ತೆ ಎರಡು ಕೂಡ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಬಿಫೋರ್ ಕಂಡಕ್ಟಿಂಗ್ ಆನ್ ಇವೆಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಡೆವಲಪ್ ಎ ಟೈಮ್ ಲೈನ್. ಎ ಪ್ರಾಪರ್ ಶೆಡ್ಯೂಲ್ ಮಸ್ಟ್ ಬಿ ಪ್ರಿಪೇರ್ಡ್ ಬೈ ದ ಇವೆಂಟ್ ಮ್ಯಾನೇಜರ್ ಟು ಇನ್ಶೂರ್ ದಟ್ ಟಾಸ್ಕ್ ಆರ್ ಪರ್ಫಾರ್ಮ್ಡ್ ಆಸ್ ಪರ್ ದ ಶೆಡ್ಯೂಲ್. ಆಸ್ ಎ ಇವೆಂಟ್ ಮ್ಯಾನೇಜರ್ if you are conducting any event, that event has to go according to the timeline or according to the time schedule. Yav time ge neevu fix madirthira aa time ge enagutte neevu schedule na or aa time ge na neevu en madbekagutte event na conduct madbekagirutte. That process we call it as what, develop a timeline anta heltare. Okay, fifth point, we have delegation of work. Here delegation of work, it is nothing but distribution of work. The event manager can assign the task to subcommittee or subordinate to reduce the work pressure. Obre enagutte, it's not possible to do all the work. As a manager, as a leader, he has to distribute the entire work to the subordinate. That we call it as what, delegation of work anta helta hogtivi. Next point, we have conduct and perform an event. In order to make an event a successful, the event manager must make sure that all which are planned for the particular event are performed as per the plan. So ella event as per the plan age hogbeku anna process age en heltivi, conduct and perform of an event, performance of event anta heltivi. Next we have evaluation and rewards. The event manager can collect feedback of event to evaluate the event, what improvement can be made for the next level. So if again you perform auditira, through the feedback only you will come to know which are all my mistakes, and in the next level how can I rectify mistake anta gotagutala. That stage we call it as what, evaluation and reward anta helta hogtare. Clear? So now we'll move on to the next slide, steps to organize of an event. So before organizing any event, what are all the step as the event manager must go through with that anta we'll see one by one. First point, we have objective. Make sure to have a clear objective for the event, understand why holding it, to whom it is targeted, and what return you are going to get back. So before conducting yavade event na neevu organize martidira antandre yaaku organize martidira, ಯಾರ್ಗ ಆರ್ಗನೈಸ್ ಮಾಡ್ತಿದ್ದೀರಾ, ಮತ್ತೆ ಇನ್ ರಿಟರ್ನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಫ್ರಮ್ ದಟ್ ಪೀಪಲ್ ಅಂತ ಏನ್ ಮಾಡ್ತೀರಾ, ಈ ಫಸ್ಟ್ ಸ್ಟೇಜ್ ಅಲ್ಲಿ ನೀವು ಯೋಚನೆ ಮಾಡ್ತೀರಾ. ದಟ್ ಸ್ಟೇಜ್ ವಿ ಕಾಟ್ ಆಸ್ ವಾಟ್, ಆರ್ ದಟ್ ಸ್ಟೆಪ್ಸ್ ವಿ ಕಾಟ್ ಆಸ್ ವಾಟ್, ಆರ್ಗನೈಸೇಷನ್ ಸ್ಟೇಜ್ ಅಲ್ಲಿ ನೀವು ಯೋಚನೆ ಮಾಡ್ತೀರಾ. ನೆಕ್ಸ್ಟ್ ವಿ ಹ್ಯಾವ್ ಕನ್ಸಲ್ಟೇಷನ್. ಕನ್ಸಲ್ಟೇಷನ್ ಈಸ್ ವೆರಿ ಎಸೆನ್ಷಿಯಲ್. ದಟ್ ಇವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಶೋರ್ ದಟ್ all the relevant stakeholder are involved as earlier in the planning stage to avoid complication. Event manager yar yarge sambandha patta vyaktigalinda consultation maadi matte permission tagontaralla, that we call it as what, this stage consultation stage anta heltare. Okay, next we have planning. Planning is the most crucial stage of any event.
The event manager must make sure that enough time to complete this stage provided as to plan for any event, recheck edition on update document, consider, etc. So planning stage bandaga as the event manager has to spend more time. Planning stage yen madbekagutte as a manager tumba time na kottu yenadru rectification corrections idre he has to do in this stage itself. Okay, next we have resources. Event manager must ensure that enough resources to prepare and deliver the event is available in SAFE. Okay, so yav yavda sambandhapatta resources andre materials agirbodu ella riti adanta materials matte yavadaru equipment bekagiradnella inta stage alli en madbekagutte collect madkonbekagirutte aa stage na anta aa stage ge en heltivi resource anta heltivi. Next point we have branding. Event manager must ensure that event is clearly branded and must develop a clear vision identity for the event with a name, logo and vision. If they are conducting any event, as the event manager he must be know about name of the event, logo of the event, vision and all. Name matte logo matte adre function ಅಲ್ಲಿ ಇರುವಂತ ವಿಷನ್ ಏನು ಅಂತ ಈ ಮಸ್ಟ್ ಬಿ ಕ್ಲಿಯರ್ ಅಬೌಟ್ ಆಲ್ ದಿಸ್ ಥಿಂಗ್. ನೆಕ್ಸ್ಟ್ ವಿ ಹ್ಯಾವ್ ಮಾರ್ಕೆಟಿಂಗ್. ಐಡೆಂಟಿಫೈಯಿಂಗ್ ದ ಟಾರ್ಗೆಟ್ ಆಡಿಯನ್ಸ್ ಅಂಡ್ ಆಲ್ ಪಾಸಿಬಲ್ ವೇ ಟು ರೀಚ್ ದ ಆಡಿಯನ್ಸ್ ಇನ್ ಆರ್ಡರ್ ಟು ವರ್ಕ್ ಫಾರ್ ದ ಇವೆಂಟ್ ಮ್ಯಾನೇಜರ್. ಸೊ ಮಾರ್ಕೆಟಿಂಗ್ ಅಂದ್ರೆ ಏನಾಗುತ್ತೆ, ಇಯರ್ ದ ವಾಟ್ ಎವರ್ ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಅಟ್ ದ ಎಂಡ್ ಆಫ್ ದ ಟೈಮ್ ದಟ್ ಪ್ರಾಡಕ್ಟ್ ಹ್ಯಾಸ್ ಟು ರೀಚ್ ದ ಅಲ್ಟಿಮೇಟ್ ಕಸ್ಟಮರ್. ಸೊ ಆಸ್ ದ ಇವೆಂಟ್ ಮ್ಯಾನೇಜರ್ he must be know who is this target audience. The last point we have, delivery. The event delivery must be as smooth as it can be. Event manager has to deliver what has been promised by delegating responsibility to people trusted and be proactive, not reactive. So yenu promise madirtare ಇಂಥ ಫಂಕ್ಷನ್ ನ ಇಂಥ ಇವೆಂಟ್ ನ ಕಂಡಕ್ಟ್ ಮಾಡ್ಕೊಡ್ತೀವಿ ಇಂತಿಂತ ಸ್ಟೇಜು ಅಂತ ಆಸ್ ಎ ಇವೆಂಟ್ ಮ್ಯಾನೇಜರ್ ಹ್ಯಾಸ್ ಟು ಗೇನ್ ದ ಟ್ರಸ್ಟ್ ಫ್ರಮ್ ಹಿಸ್ ಕಸ್ಟಮರ್. ಸೊ ಅದನ್ನ ಏನ್ ಹೇಳ್ತಾರೆ, ಡೆಲಿವರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಕಮ್ಯುನಿಕೇಶನ್. ದ ಇವೆಂಟ್ ಮ್ಯಾನೇಜರ್ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್ ಅಂಡ್ ಕೀಪ್ ಎವ್ರಿ ಒನ್ ಅಪ್ ಟು ಡೇಟ್ ಆಸ್ ಟು ವಾಟ್ ಇಟ್ ಈಸ್ ಹ್ಯಾಪನಿಂಗ್. ಸೊ ಆಸ್ ಎ ಲೀಡರ್, ಆಸ್ ಎ ಮ್ಯಾನೇಜರ್ ಈ ಹ್ಯಾಸ್ ಟು ಟಾಕ್ ವಿತ್ ಆಲ್ ದ ಪೀಪಲ್ ಬಿಕಾಸ್ ಈ ಹ್ಯಾಸ್ ಟು ನೋ what is happening and what is going to be happening and what is done anta yenagutte avarge gutagade yav riti antandre through a effective mode of communication. Okay, next we have feedback. The event manager must ensure that the learning process meets the participant expectation. So feedback alli yenagirutte, yav event na neevu conduct madidira adu success agidya, avar expectation na meet madidira anna process na yav stage alli neevu ಐಡೆಂಟಿಫೈ ಮಾಡ್ತೀರಾ ಅಂತಂದ್ರೆ ಫೀಡ್ಬ್ಯಾಕ್ ಸ್ಟೇಜ್ ಅಲ್ಲಿ. ಲಾಸ್ಟ್ ವಿ ಹ್ಯಾವ್ ಇವ್ಯಾಲ್ಯೂಯೇಷನ್. ಇವೆಂಟ್ ಮ್ಯಾನೇಜರ್ ಹ್ಯಾಸ್ ಟು ಲುಕ್ ಅಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅನಲೈಸ್ ಫೀಡ್ಬ್ಯಾಕ್ ಫ್ರಮ್ ದ ಇವೆಂಟ್ ಅಂಡ್ ಸಮರೈಸ್ ಟು ಹೆಲ್ಪ್ ವಿತ್ ದ ಫ್ಯೂಚರ್ ಇವೆಂಟ್. ಸೊ ನೀವೇನು ಏನು ಒಂದು ಇವೆಂಟ್ ನ ಕಂಡಕ್ಟ್ ಮಾಡಿದೀರಾ ಅದರಿಂದ ಆಫ್ಟರ್ ಗೆಟಿಂಗ್ ದ ಫೀಡ್ಬ್ಯಾಕ್ ಯು ಆರ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟ್ ದ ಎಂಟೈರ್ ಪ್ರೋಸೆಸ್ ವಿಚ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದ ನೆಕ್ಸ್ಟ್ ಇವೆಂಟ್. ಓಕೆ, ಸೊ now we'll move on to the next topic, assigning responsibility to various people involved in conducting an event. So yav yav vyaktigalige neevu responsibility na distribute martta hogtira anta. So here we have a few points. Event planner, as a event manager he is going to distribute or he is going to delegate the work to the event planner. ಇವೆಂಟ್ ಮ್ಯಾನೇಜರ್ ಕೆಳಗಡೆ ಒಬ್ಬ ವ್ಯಕ್ತಿ ಇರ್ತಾನೆ ಇವೆಂಟ್ ಪ್ಲಾನರ್ಗೆ ಅಂತ. ಸೊ ಈಸ್ ಗೋಯಿಂಗ್ ಟು ಶೇರ್ ಈಸ್ ರೆಸ್ಪಾನ್ಸಿಬಿಲಿಟಿ ವಿತ್ ದ ಇವೆಂಟ್ ಪ್ಲಾನರ್. ನೆಕ್ಸ್ಟ್ ವಿ ಹ್ಯಾವ್ ಇವೆಂಟ್ ಕೋಆರ್ಡಿನೇಟರ್. ಕೋಆರ್ಡಿನೇಟರ್ ಅಂತಂದ್ರೆ ಆ ಇವೆಂಟ್ಗೆ ಸಂಬಂಧಪಟ್ಟಿರೋಂಗೆ ಯಾರ್ಯಾರ ಜೊತೆ ಒಂದು ಚೈನ್ ಇರುತ್ತೆ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ವಿತ್ ಎಂಟೈರ್ ಇವೆಂಟ್ ಜೊತೆ ಆರ್ ಎಂಟೈರ್ ಇವೆಂಟ್ ಮ್ಯಾನೇಜ್ಮೆಂಟ್ ಪೀಪಲ್ ಜೊತೆ ಅಂತ ವ್ಯಕ್ತಿಗಳನ್ನ ಏನ್ ಹೇಳ್ತೀವಿ, ಇವೆಂಟ್ ಕೋಆರ್ಡಿನೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಫಾರ್ಮೇಶನ್ ಮ್ಯಾನೇಜರ್. ಇಯರ್ ದ ಇನ್ಫಾರ್ಮೇಶನ್ ಮ್ಯಾನೇಜರ್ ಈಸ್ ದ ಒನ್ ಹೂ ಗೆಟಿಂಗ್ ಆಲ್ ದ ಇನ್ಫಾರ್ಮೇಶನ್ ಅಬೌಟ್ ಆನ್ ಇವೆಂಟ್.
ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಾನ್ಫರೆನ್ಸ್ ನ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಆಸ್ ಎ ಇನ್ಫಾರ್ಮೇಶನ್ ಮ್ಯಾನೇಜರ್ ಈಸ್ ಗೋಯಿಂಗ್ ಟು ಗೆಟ್ ಆಲ್ ದ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ದ ಕಾನ್ಫರೆನ್ಸ್ ಆರ್ ಮೀಟಿಂಗ್ ದಟ್ ವಿ ಕಾಟ್ ಆಸ್ ವಾಟ್ ಇನ್ಫಾರ್ಮೇಶನ್ ಮ್ಯಾನೇಜರ್ ಲಾಜಿಸ್ಟಿಕ್ ಮ್ಯಾನೇಜರ್ ಇಯರ್ ಲಾಜಿಸ್ಟಿಕ್ ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಶನ್ಗೆ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಏನ್ ಮಾಡ್ತಾರೆ is going to share his responsibility. Next, security manager is very important. If you want to conduct any event, security matters a lot. So here he is going to share his responsibility with the security people. Next, we have infrastructure manager. If you want to conduct a birthday party or marriages and all, if you want to conduct a birthday, you need a party hall. If you want to conduct a wedding anniversary, you need a party hall alwa. So yav rithi ondu basic requirement bekagirutte to conduct an event, that person you are going to share your responsibility. So that person would be the infrastructure manager. Next, we have volunteers antandre avre munde bandu sahaya madonta vyaktigalu enu heltirivi volunteers anta heltare. So illi event manager is going to share the responsibility to the various people antandre these sort of the people, event planner agirbodu, coordinator, information logistic. Here as a leader, he is not going to perform the entire duty. He is going to assign the responsibility with the different people to get the success from the event. Okay, so now we'll move on to the next topic, multi-channel used for communication. Good morning, friends. I'm Lavanya from Sharada Degree College. Today we talk about cost accounting. Last class we learned about calculation of labor hour rate. I hope all you have got the topic calculation of labor hour rate. Today we'll take about calculation of machine hour rate, okay, or computation of machine hour rate. So machine hour rate antandre machine per hour ge eshtu ರೇಟ್ ಆಗುತ್ತೆ, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಮಾಡೋ ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಮಿಷಿನ್ ಅವರ್ ರೇಟ್ ಅಂತ ಹೇಳ್ತೀವಿ. ಸೊ ಇಯರ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಮಿಷಿನ್ ಅವರ್ ರೇಟ್ ವಿಲ್ ಬಿ ಹ್ಯಾವಿಂಗ್ ಟೂ ಇಂಪಾರ್ಟೆಂಟ್ ಸೆಗ್ಮೆಂಟ್, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂಡ್ ವೇರಿಯಬಲ್ ಚಾರ್ಜಸ್. ಓಕೆ, ಸೊ ಇಯರ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ದೋಸ್ ಚಾರ್ಜಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ರಿಮೈನ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ರನ್ನಿಂಗ್ ಆಫ್ ಮಿಷಿನ್. ಓಕೆ, ಮಿಷಿನ್ ಎಷ್ಟೇ ಬಾರಿ ರನ್ ಆದ್ರೂ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತ ಎಕ್ಸ್ಪೆನ್ಸಸ್ ನ ಏನ್ ಹೇಳ್ತೀವಿ, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಲೈಕ್ ಇಫ್ ಯು ಟೇಕ್ ಎನಿ ಎಕ್ಸಾಂಪಲ್ ಆಫ್ ಸ್ಟ್ಯಾಂಡಿಂಗ್ ಚಾರ್ಜ್, 10 rupees ಇದ್ರೆ ಥ್ರೂಔಟ್ ದ ಇಯರ್ 10 rupees ಇರುತ್ತೆ, ಅದು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಅಂತ ಚಾರ್ಜಸ್ ನ ಏನ್ ಹೇಳ್ತೀವಿ, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ವೇರಿಯಬಲ್ ಚಾರ್ಜಸ್. ವೇರಿಯಬಲ್ ಚಾರ್ಜಸ್ ಆರ್ ದೋಸ್ ಚಾರ್ಜಸ್ ವಿಚ್ ವೇರೀಸ್ ವೆರಿ ಆಫನ್ ಇರ್ರೆಸ್ಪೆಕ್ಟಿವ್ ಆಫ್ ರನ್ನಿಂಗ್ ಆಫ್ ದ ಮಿಷಿನ್. ಆ ಮಿಷಿನ್ ಎಷ್ಟೇ ಬಾರಿ ರನ್ ಆದ್ರೂ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಕಾನ್ಸ್ಟೆಂಟ್ ಆಗಿರಲ್ಲ, ಇಟ್ ವೇರೀಸ್ ಫ್ರಮ್ ಆರ್ ಟು ಆರ್, ಫ್ರಮ್ ಡೇ ಟು ಡೇ. ದಟ್ ಎಕ್ಸ್ಪೆನ್ಸಸ್ ವಿ ಕಾಟ್ ಆಸ್ ವಾಟ್ ವೇರಿಯಬಲ್ ಚಾರ್ಜಸ್ ಅಂತ ಹೇಳ್ತಾರೆ. ಸೊ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಮಿಷಿನ್ ಆರ್ ರೇಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಟೂ ಚಾರ್ಜರ್, ಸ್ಟ್ಯಾಂಡಿಂಗ್ ಚಾರ್ಜರ್ ಅಂಡ್ ವೇರಿಯಬಲ್ ಚಾರ್ಜರ್. With help of this, we are going to calculate machine hour rate. Okay, so now we'll go to the problem. Here we have first problem. First we will understand the problem and then we'll go to the solution. Calculation of machine hour rate is the important concept. It may comes in section B. It carries 6 marks. Okay, from the following particulars, compute the machine hour rate. Cost of the machine 11,000, scrap value as given, repair for the affecting working life he has given, standing charges for 4 weekly period 1,600. So in the problem he has clearly given standing charges na avane kottibittidane 1,600, and affecting working life rupees 10,000 hours, power use 6 units per hour at 5 paisa per unit, hours worked in 4 weekly period 120 hours. ಸೊ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಓದ್ಕೊಂಡಾದ್ಮೇಲೆ ಆಫ್ಟರ್ ರೀಡಿಂಗ್ ದ ಪ್ರಾಬ್ಲಮ್ ಇಯರ್ ಯು ಹ್ಯಾವ್ ಟು ಸೆಗ್ರಿಗೇಟ್ ವಿಚ್ ಆರ್ ಆಲ್ ದ ಚಾರ್ಜಸ್ ಕಮ್ಸ್ ಅಂಡರ್ ದ ಸ್ಟ್ಯಾಂಡಿಂಗ್ ಚಾರ್ಜಸ್, ವಿಚ್ ಆರ್ ಆಲ್ ದ ಚಾರ್ಜಸ್ ಕಮ್ಸ್ ಅಂಡರ್ ದ ವೇರಿಯಬಲ್ ಚಾರ್ಜಸ್. ಯಾವ್ದು ಸ್ಟ್ಯಾಂಡಿಂಗ್ ಚಾರ್ಜಸ್ ಮತ್ತೆ ಯಾವ್ದು ವೇರಿಯಬಲ್ ಚಾರ್ಜಸ್ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗಿದೆ. ಸೊ ಇಯರ್ ಇನ್ ದ ಪ್ರಾಬ್ಲಮ್ ಇಯರ್ ಕ್ಲಿಯರ್ಲಿ ಗಿವನ್ ಓನ್ಲಿ ಒನ್ ಸ್ಟ್ಯಾಂಡಿಂಗ್ ಚಾರ್ಜಸ್.
ಸ್ಟ್ಯಾಂಡಿಂಗ್ ಚಾರ್ಜರ್ ಫಾರ್ ಫೋರ್ ವೀಕ್ಲಿ ಪೀರಿಯಡ್ 1600 ಒಂದ್ ಮಾತ್ರ ಕೊಟ್ಟಿದ್ದೇನೆ. ಇನ್ನು ಮಿಕ್ಕಿರೋ ಎಲ್ಲ ಎಕ್ಸ್ಪೆನ್ಸಸ್ ಇಟ್ ಕಮ್ಸ್ ಅಂಡರ್ ದ ವೇರಿಯಬಲ್ ಚಾರ್ಜರ್. ಸೊ ನಾವ್ ಯು ಗೋ ಬ್ಯಾಕ್ ಟು ದ ಸೊಲ್ಯೂಷನ್ ಸ್ಲೈಡ್, ವಿಲ್ ಸಿ ಫಸ್ಟ್ ಹೆಡಿಂಗ್ ಯು ಹ್ಯಾವ್ ಟು ರೈಟ್ ಕಂಪ್ಯೂಟೇಶನ್ ಆಫ್ ಮಿಷಿನ್ ಅವರ್ ರೇಟ್. ದೆನ್ ಯು ಡ್ರಾ ದ ಕಾಲಮ್ ಪರ್ಟಿಕ್ಯುಲರ್ ಅಮೌಂಟ್. ದಿಸ್ ಆರ್ ಆಲ್ ಇಸ್ ಬೇಸ್ಡ್ ಆನ್ ಪರ್ ಅವರ್. ಇದೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಅಂದ್ರೆ ಪರ್ ಅವರ್ಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಸೊ ನಾವ್ ಯು ಟೇಕ್ ದ ಸ್ಟ್ಯಾಂಡಿಂಗ್ ಚಾರ್ಜರ್ಸ್. ಆಸ್ ಐ ಟೋಲ್ಡ್ ಯು ಇನ್ ದ ಪ್ರಾಬ್ಲಮ್ ಯು ಆರ್ ಗಿವನ್ ಓನ್ಲಿ ಒನ್ ಸ್ಟ್ಯಾಂಡಿಂಗ್ ಚಾರ್ಜರ್ಸ್. ಯಾವ್ದು ಕೊಟ್ಟಿದ್ದಾನೆ 1600 ಕೊಟ್ಟಿದ್ದಾನೆ. ಸಿ ಇಯರ್ ಸ್ಟ್ಯಾಂಡಿಂಗ್ ಚಾರ್ಜರ್ ಫಾರ್ ಫೋರ್ ವೀಕ್ಲಿ ಪೀರಿಯಡ್ 1600 ಕೊಟ್ಟಿದ್ದಾನೆ. ಮತ್ತೆ ಆರ್ಸ್ ವರ್ಕ್ಡ್ ಇನ್ ಫೋರ್ ವೀಕ್ಲಿ ಪೀರಿಯಡ್ 1200. 1600 ಎಕ್ಸ್ಪೆನ್ಸಸ್ ಆಗಿದೆ ಅಂತಂದ್ರೆ ಎಷ್ಟು ಅವರ್ ಮಿಷಿನ್ ಕೆಲಸ ಮಾಡಿದೆ? 120 hours. ಸೊ ಇಯರ್ ದಟ್ ಮಿಷಿನ್ ಹ್ಯಾಸ್ ಬೀನ್ ವರ್ಕ್ಡ್ ಹೌ ಮೆನಿ ಅವರ್ಸ್? 120 hours. ವಿತ್ ಹೆಲ್ಪ್ ಆಫ್ ದಿಸ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡಿಂಗ್ ಚಾರ್ಜಸ್. So here you come to the solution slide. 1600 divided by total hours, total number of working hours 120. So per hour guest agutte. So per hour you are going to get 13.33. next you come to the variable charger. Here we have several variable charges. First we have depreciation. For the calculation of depreciation, we have formula cost minus scrap value effective working life. So here he has given all the data in the problem. You can go back to the problem. See here the cost of the machine he has given 11,000, scrap he has given 680, and effective working life of the machine he has given 10 hours. So with the help of this, you have calculated the depreciation. So depreciation per hour you are going to get 1.03. Okay, so next we have repairs 15. Here the repair, the total expenses 1500 kotidane divided by total working hour of the machine 10,000. So per hour you are going to get 0.15. power also in the problem we have clearly mentioned about power use 60 unit per hour into at 5 paise per unit. ಪರ್ ಯೂನಿಟ್ ಗೆ 5 ಪೈಸೆ ಆದ್ರೆ ಪರ್ ಅವರ್ ಗೆ 6 ಯೂನಿಟ್ ಅಂತ ಅಂದ್ರೆ, ಸೊ ಇಯರ್ ಇನ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಪರ್ ಅವರ್ ಗೆ ಎಷ್ಟಾಗುತ್ತೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 6 ಯೂನಿಟ್ ಇಂಟು 5 ಪೈಸಾ. ಯು ಆರ್ ಗೋಯಿಂಗ್ ಟು ಗೆಟ್ ಪರ್ ಅವರ್ ಎಕ್ಸ್ಪೆನ್ಸಸ್ 0.3. ಸೊ ನಾವ್ ದ ಟೋಟಲ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿ ಕಾಲ್ ಆಸ್ ಮಿಷಿನ್ ಅವರ್ ರೇಟ್. ಇಯರ್ ದ ಮಿಷಿನ್ ಅವರ್ ರೇಟ್ ಇಸ್ 14.81. So this is about the solution. This is how we are going to calculate computation of machine hour rate. Okay, so now we'll take up the next problem, that is problem number 3 under the same chapter. So we'll go to the problem. Before going to the solution slide, here we have problem. Work out the machine hour rate from the following machine from the month for the month of January. Cost of the machine, it comes under variable charges only, 90,000. Here other charges, freight and installation. So here the cost may be 19,000, but you have to add 10,000. The total cost of the machine comes 1 lakh. Okay, so machine 90,000 agidru kuda adana installation madodike extra 10,000 kharchu martta idare. ಸೊ ದ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? 1 lakh ರುಪೀಸ್ ಆಗುತ್ತೆ. ವರ್ಕಿಂಗ್ ಲೈಫ್ 10 ಇಯರ್ಸ್. ವರ್ಕಿಂಗ್ ಆರ್ಸ್ ಇಯರ್ ಇವನ್ 2000 ಪರ್ ಇಯರ್. 2000 ಏನಾಗುತ್ತೆ ಪರ್ ಇಯರ್ಗೆ 2000 ಆರ್ಸ್ ವರ್ಕ್ ಮಾಡುತ್ತೆ ಅಂತ. ರಿಪೇರ್ಸ್ 50% ಆಫ್ ದ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದರಲ್ಲಿ 50% ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಪವರ್ 10 units ಪರ್ ಅವರ್ ಇಂಟು 10 paisa ಪರ್ ಯೂನಿಟ್. ಸೊ 10 into 10 paisa ಮಾಡಿದ್ರೆ ಯು ವಿಲ್ ಗೆಟ್ ದ ಪರ್ ಅವರ್ ರೇಟ್. And lubricating oil. So here power, repair, working on all comes under the variable charges. Lubricating oil, it's a standing charger, rupees 2 per day of 8 hours. Consumable stores also standing charges, rupees 10 per day of 8 hours. Wages of operator, rupees 4 per day. So this lubricating oil, consumable store, wages of operator, it's all comes under the standing charges. So you have to take under the standing charges. These are all the things they are given per day, per day, per day. So per day get 2, 10, 4 adre yest hour work madute 8 hours work madute anta kottidare. So now we'll go to the solution slide.
See, as I told you, standing charges rupees 2 is there, consumable store 2 is there, wages of operator 4 is there. So total comes 16. So now with help of this, you have to calculate standing charges per hour. Total you have 16. And per day, yesta hour kelsa madutte anta problem alli clear agi mention madidane, it is 8 hours. So 16 divided by 8 madidre, here you are going to get the per hour rate. So per hour you are going to get rupees 2. Next you come to the variable depreciation. As I told you, 90,000 plus 10,000 madre you are going to, there you are going to get the total cost of the machine 1 lakh. Problem alli scrap value kottilliradrinda no need to take. And here 2000 into 10. Yaake 2000 into 10 anta. So now you come back to the problem. See here he has clearly given working hours 2000 per day antide. 10 years ke eshta agutte. So 2000 into 10 anta madidre aa machine eshtu varsha working life alli ittu antandre 20 hours working working hour life ittu anta. So 1 lakh divided by 20,000 madidre per hour guest on the, you are going to get rupees 5. Next we have repairs. In the problem he has clearly stated that 50% of depreciation. Here you have got rupees 5 as a depreciation. So adrally off on the, you are going to get 2.5 as a repairs charges. Power also 10 units into 10 paisa. If you multiply with this, you are going to get rupees 1 as per hour charges. So final answer is machine hour rate 10.5. Okay, this is about second problem. Now we'll go to the third problem. So third problem, first we'll go to the problem, we'll understand the problem. Third problem, from the following information, compute a machine hour rate in respect of machine number 10 for the month of January. Cost of the machine he has given, scrap he has given, effective working life life hours he has given, repairs and maintenance he has given rupees 2500, standing charges he has given rupees 400, power consumed by the machine he has given, the machine consumed 10 units per hour. 10 units of power per hour kotidane. So with the help of this you have to calculate the machine hour rate. So now you come back to the solution slide. So illi nimge standing charges avane kotidane 400 kotidane. Standing charges alli machine 400 ashtu expenses incur agide anta kotidane. But in the problem nowhere he has mentioned how many hours it has worked anta kotilla. Ili working life kotidane, working life 10,000 kotidane, but in the month of January how many hours it has worked anta kotilla. January month alli yest hour kelsa madide anta kotilla. So now we have to calculate. How we are going to calculate? Standing charges 400 anta kotidane January month alli. With the help of power you are going to calculate how many hours machine has been worked anta. Okay, so nimge without power machine run agadilla. So with the help of these two thing you are going to calculate the machine hour yest hour kelsa madide anta. Okay, so now you come here. The number of power unit consumed in Jan 600 into 30 paisa madidre you are going to get 2000 unit. Okay, so next ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯು ಹ್ಯಾವ್ ಗಿವನ್ ಒನ್ ಮೋರ್ ಇಂಟ್ ಇನ್ ದ ಪ್ರಾಬ್ಲಮ್. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಪ್ರಾಬ್ಲಮ್ ದ ಮಿಷಿನ್ ಕನ್ಸ್ಯೂಮ್ಸ್ 10 ಯೂನಿಟ್ ಆಫ್ ಪವರ್ ಪರ್ ಅವರ್. ಪರ್ ಅವರ್ ಗೆ 10 ಯೂನಿಟ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ. ಆಫ್ಟರ್ ಮಲ್ಟಿಪ್ಲೈಯಿಂಗ್ ವಿತ್ 600 ಇಂಟು 30 ಪೇಸಾ ದ ಟೋಟಲ್ ಯೂನಿಟ್ ಯು ಆರ್ ಗೋಯಿಂಗ್ ಟು ಗೆಟ್ 2000 ಯೂನಿಟ್. 2000 ಎಷ್ಟು ನಿಮ್ಗೆ 2000 ಯೂನಿಟ್ ಸಿಗುತ್ತೆ ಅಂತ ಅದರಲ್ಲಿ 10 ಯೂನಿಟ್ ಪರ್ ಅವರ್ ಗೆ ಕನ್ಸ್ಯೂಮ್ ಮಾಡುತ್ತೆ ಅಂದಾಗ 2000 ಬೈ 10 ಮಾಡಿದ್ರೆ 200 ಆರ್ಸ್ ಮಿಷಿನ್ ಕೆಲಸ ಮಾಡಿದೆ ಅಂತ. ಓಕೆ, ಸೊ ಜನವರಿ ಮಂತ್, ಸೊ ಇನ್ ದ ಮಂತ್ ಆಫ್ ಜನವರಿ ಹೌ ಮೆನಿ ಆರ್ಸ್ ಇಟ್ ವರ್ಕ್ ಇನ್ ದ ಆರ್ಗನೈಸೇಷನ್ ಅಂದ್ರೆ ಮಿಷಿನ್ ಆರ್ಗನೈಸೇಷನ್ ಅಲ್ಲಿ ಎಷ್ಟ್ ಅವರ್ ಕೆಲಸ ಮಾಡಿದೆ ಅಂದ್ರೆ 200 ಆರ್ಸ್ ಕೆಲಸ ಮಾಡಿದೆ. 400 ಬೈ 200 ಮಾಡಿದ್ರೆ ಪರ್ ಅವರ್ ನಿಮ್ಗೆ ಸಿಗುತ್ತೆ 200. ನೆಕ್ಸ್ಟ್ ಯು ಹ್ಯಾವ್ ರಿಪೇರ್ಸ್. ರಿಪೇರ್ ಚಾರ್ಜಸ್ ಈ ಹ್ಯಾಸ್ ಗಿವನ್ 2500 ಅಂಡ್ ವರ್ಕಿಂಗ್ ಆರ್ಸ್ ಇನ್ ದ ಪ್ರಾಬ್ಲಮ್ ಈ ಹ್ಯಾಸ್ ಕ್ಲಿಯರ್ಲಿ ಮೆನ್ಷನ್ 10,000 ಆರ್ಸ್. ಸೊ ಪರ್ ಅವರ್ಗೆ ಏನಾಗುತ್ತೆ 0.25 ಆಗುತ್ತೆ.
ನೆಕ್ಸ್ಟ್ ಪವರ್ 10 units ಇಂಟು 30 paisa ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಪರ್ ಅವರ್ ರೇಟ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕಾಸ್ಟ್ ಕೊಟ್ಟಿದ್ದಾನೆ, ಸ್ಕ್ರಾಪ್ ಕೊಟ್ಟಿದ್ದಾನೆ, ವರ್ಕಿಂಗ್ ಲೈಫ್ ಕೂಡ ಕೊಟ್ಟಿದ್ದಾನೆ, ಯು ಆರ್ ಗೋಯಿಂಗ್ ಟು ಗೆಟ್ 3. ಸೊ ದ ಫೈನಲ್ ಆನ್ಸರ್ ಆಫ್ ಮಿಷಿನ್ ಅವರ್ ರೇಟ್ ಇಸ್ 8.25. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮಿಷಿನ್ ಅವರ್ ರೇಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.